ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಯದುವೀರ್ ಬಿಜೆಪಿ ಅಭ್ಯರ್ಥಿ ಇಂದ ಸಿದ್ದರಾಮಯ್ಯ ಪುತ್ರ ಅಂತಿತ್ತು ನಿಲ್ಲಿಲ್ಲ ಲಕ್ಷ್ಮಣ್ಣನ ಅಭ್ಯರ್ಥಿನ ಘೋಷಣೆ ಮಾಡಿದ್ದಾರೆ ರಾಜಕೀಯ ವಲಯದಲ್ಲಿ ಚರ್ಚೆ ಪ್ರಬಲ ಮುಖ್ಯಮಂತ್ರಿ ಅಂತ ಅನ್ನಿಸ್ಕೊಂಡ್ರು ದೇವರಾಜಸು ನಂತರ ಐದು ವರ್ಷ ಪೂರೈಸಿದ್ರು ಈ ಹಿಂದೆ ಈಗ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅನ್ನರಾಮಯ್ಯ ಸ್ಟ್ರಾಂಗ್ ಸಿ ಎಂ ಅಳ್ಳಾಡ್ಸಕ್ಕಾಗಲ್ಲ ಅಂತಾರೆ ಬಟ್ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಮಗನನ್ನು ಗೆಲ್ಲಿಸಿಕೊಳ್ಳಲಾಗಲ್ಲ ಸೋತ್ಪುಟ್ರೆ ಅನ್ನೋ ಭಯ ಇದೆ ಅನ್ನೋ ಕಾರಣಕ್ಕೆ ನಿಲ್ಲಿಸಿಲ್ಲ ಅಂತಿದೆ ಅವ್ರನ್ನ ಅಭ್ಯರ್ಥಿ ಮಾಡಿದ್ದಾರೆ ಯಾರೋ ಕೆಲವರು ಒಂದರ್ಶನ ಕಾಮೆಂಟ್ ಏ ವರುಣ ಸೇರೋದು ಚಾಮರಾಜನಗರಕ್ಕೆ ಅಂತ ವರುಣ ಲೋಕಸಭಾ ಕ್ಷ ವರುಣ ಚಾಮರಾಜನಗರ ಲೋಕಸಭೆಗೆ ಸೇರುತ್ತೆ ಆದರೆ ವರುಣ ಮೈಸೂರು ಜಿಲ್ಲೆಯಲ್ಲಿದೆ ಸಿದ್ದರಾಮಯ್ಯ ಮೈಸೂರು ಜಿಲ್ಲೆಯ ನಾಯಕರು ಆದರೆ ವರುಣಾದ ಸೋಲು ಆ ಚಾಮುಂಡೇಶ್ವರಿಯ ಸೋಲ್ ಇದೆಯಲ್ಲ ಆ ಸೋಲಿನ ಕೈಯನ್ನು ಇನ್ನೂ ಮರ್ತಿಲ್ಲ ಅದಷ್ಟೇ ಅಲ್ಲ ಮಂಡ್ಯದಲ್ಲಿ ನಿಖಿಲ್ನ ಸೋಲ್ಸಿದ್ರು ಸಿದ್ದರಾಮಯ್ಯ ಸುಮಲತಾ ಅವ್ರನ್ನ ಬೆಂಬಲಿಸಿ ಜೆ ಡಿ ಬಿ ಬಿಜೆಪಿ ಪಿ ಮೈತ್ರಿಕೂಟ ಅಂದರೆ ಅದು ಈ ಹಿಂದೆ ಪ್ರತಾಪ್ ಸಿಂಹ ಎರಡು ಬಾರಿ ಗೆದ್ದುದು ಕೂಡ ಜೆ ಡಿ ಎಸ್ ಅವರ ನೆರವಿಂದ ಅಧಿಕೃತವಾಗಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಬಿಜೆಪಿ ಜೊತೆ ಯದುವೀರ್ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಒಡೆಯರ್ ಅಂದರೆ ಮೈಸೂರು ಸಂಸ್ಥಾನ ಕದೆಯಾದಂಥ ಗತ್ತು ಗೈರತ್ತಿದೆ ಮೈಸೂರು ಸಂಸ್ಥಾನದ ಮತ್ತೆ ಕರ್ನಾಟಕದ ಜನ ಇವತ್ತಿಗೂ ಕೂಡ ಒಡೆಯರ್ ಅವ್ರನ್ನ ನೆನ್ಕೋತಾರೆ ಕೈ ಮುಗಿತಾರೆ ತಂಪೊತ್ತಲ್ಲಿ ನೆನೀತಾರೆ ಯದುವೀರವ್ರನ್ನ ಯಾವ ರಾಜ ಯಾರು ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಆದ್ರೆ ಮಗನನ್ನ ಅಭ್ಯರ್ಥಿ ಮಾಡೋ ಕೈ ಆಗ್ತಾ ಇಲ್ಲ ಎಷ್ಟೇ ಮಾತಾಡೋರು ಎಷ್ಟೇ ರೋಷ ಇದ್ರು ಎಷ್ಟೇ ದೊಡ್ಡ ನಾಯಕ ಆದ್ರು ಸಿದ್ದರಾಮಯ್ಯನವರು ಮೈಸೂರಲ್ಲಿ ಮಗನನ್ನ ಗೆಲ್ಲಿಸಿಕೊಳ್ತೀನಿ ಅನ್ನೋ ನಂಬಿಕೆ ಇಲ್ಲ ಹಾಗಾಗಿ ಮಗನನ್ನ ನಿಲ್ಲಿಸಲಿಲ್ಲ ಅಂತ ರಾಜಕೀಯ ವಲಯದ ಚರ್ಚೆ ಜೊತೆಗೆ ಬಹಳಷ್ಟು ಕಾಂಗ್ರೆಸ್ ನಾಯಕರು ಕೂಡ ನಿಲ್ಲಿಸಬೇಡಿ ಅಂತ ಸಲಹೆ ಕೊಟ್ರಂತೆ ನಿಲ್ಸಿದ್ರೆ ಸೋಲ್ಸ್ಬಿಡ್ತಾರೆ ಅಂತ ಸೊ ಹಾಗಾಗಿ ಸಿದ್ದರಾಮಯ್ಯ ಸೋಲಿನ ಭಯದಿಂದ ಸೋಲಿಗೆ ಎದರಿ ಮಗನನ್ನು ನಿಲ್ಲಿಸಲಿಲ್ಲ ಅನ್ನೋದು ಓಪನ್ ಸೀಕ್ರೆಟ್ ಸೊ ಹೀಗಾಗಿ ಮೈಸೂರು ಲೋಕಸಭಾ ಕ್ಷೇತ್ರವನ್ನು ಲಕ್ಷ್ಮಣನ್ನು ಕಾರ್ಯಕರ್ತನಿಗೆ ಕೊಟ್ಟು ಚುನಾವಣೆ ಆ ಬಿಟ್ಟಿದ್ದಾರೆ ಬಟ್ ಚುನಾವಣೆಗೂ ಮುನ್ನವೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಫಲಿತಾಂಶ ಬಂದಂಗೆ ಕಾಣ್ತಿದೆ ಸಿದ್ದರಾಮಯ್ಯನ ಮಗನ್ನೇ ಗೆಲ್ಸ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ ನಿಲ್ಲಿಸಿಲ್ಲ ಸೋಲಿಗೆ ಎದರಿ ವಾಪಸ್ ಹೋಗಿದ್ದಾರೆ ಅನ್ನೋದಾದರೆ ಇನ್ನು ಲಕ್ಷ್ಮಣ್ ಸೋಲ್ಸೋಕ್ಕಾಗತ್ತೆ ಇದುವೀರವ್ರನ್ನ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ ನಿಮ್ಮ ಪ್ರಕಾರ ವೀಕ್ಷಕರೇ ಸಿದ್ದರಾಮಯ್ಯ ಮಗನನ್ನ ಯಾಕೆ ನಿಲ್ಲಿಸ್ತಿಲ್ಲ ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಚುನಾವಣೆಗೆ ಯಾಕೆ ಕಂಟೆಸ್ಟ್ ಮಾಡಿಸ್ತಿಲ್ಲ ನರೇಂದ್ರ ಮೋದಿಗೆ ಸವಾಲು ಹಾಕ್ಬಹುದಾಗಿತ್ತಲ್ಲ ಗೆಲ್ಸಿದಿನ ಮಗನ್ನ ಯಾರು ಆಗ ಯಾವ ರಾಜ ಅಂದಿದ್ರೆ ಅರ್ಥ ಇರೋದು ಯಾರ ರಾಜ ಯಾವ ರಾಜ ಅಂತ ಪ್ರಶ್ನೆ ಮಾಡ್ತಾರಲ್ಲ ಅವಾಗ ಮೆಚ್ಚಬಹುದಾಗಿತ್ತು ಎತ್ತಿಂದ್ರ ನಿಲ್ಸಿ ಗೆಲ್ಸ್ಕೊಂಡು ಬಂದು ಆ ಸವಾಲನ್ನು ಮೆಚ್ಚಬಹುದಾಗಿತ್ತು ಆ ಮಾತನ್ನು ಮೆಚ್ಚಬಹುದಾಗಿತ್ತು ಆದರೆ ಸಿದ್ದರಾಮಯ್ಯ ಸೋಲಿಗೆ ಎದರಿ ಮಗ ಸೋತ್ಪುಟ್ರೆ ಅನ್ನೋ ಕಾರಣಕ್ಕೆ ನಿಲ್ಲಿಸಿಲ್ಲ ಅನ್ನೋದು ರಾಜಕೀಯ ವಲಯದ ಚರ್ಚೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಎತ್ತಿನವ್ರನ್ನ ಯಾಕೆ ನಿಲ್ಲಿಸಲಿಲ್ಲ ಸೋಲಿಗೆ ಎದರಿಯೋ ಇನ್ಯಾವ ಕಾರಣಕ್ಕೆ ಕಾರಣ ಏನು ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಮೈಸೂರಲ್ಲಿ ಯಾರು ಗೆಲ್ತಾರ ಯದುವೀರವ್ರು ಗೆಲ್ತಾರ ಅವ್ರು ಗೆಲ್ತಾರ ಒಂದು ವೇಳೆ ಲಕ್ಷ್ಮಣ್ ಸೋತ್ರೆ ಅದು ಎತ್ ಸಿದ್ದರಾಮಯ್ಯ ಅವ್ರ ಸೋಲೆ ಲಕ್ಷ್ಮಣ್ ಸೋಲಲ್ಲ ಆಗ್ಲೂ ಬೇರೆ ಮಿನಿಸ್ಟರ್ ಕೇಳ್ತಾರೆ ಸಿದ್ದರಾಮಯ್ಯ ಅವರು ನಿಮ್ ಜಿಲ್ಲಲ್ಲಿ ಅಂತ ಸೊ ಇವೆಲ್ಲ ನಾಳೆ ಪ್ರಶ್ನೆ ಉದ್ಭವ ಆಗ್ಬೋದು ನಿಮ್ಮ ಪ್ರಕಾರ ಮೈಸೂರಲ್ಲಿ ಯಾರು ಗೆಲ್ತಾರೆ ಯದುವೀರ್ ಅವರ ಅಥವಾ ಲಕ್ಷ್ಮಣ್ ಅವರ ಜೆ ಪಿನ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ಹಾಗೆ ಯಾರಾಗಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿ ಅವರ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಏನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ